ಹೆಚ್ಚಾಗ್ತಾ ಇದೆ ಜಾತಿ ಜಾತಿ ಜನಗಣತಿ ಮಂಡನೆಯ ಚರ್ಚೆ ರಾಜ್ಯದಲ್ಲಿ ಸದ್ಯಕ್ಕೆ ಜಾತಿ ಜನಗಣತಿ ವರದಿ ಸ್ವೀಕರಿಸಲ್ವಾ ಸರ್ಕಾರ ಅಂತ ಹಿಂದೆ ಇದೇ ರೀತಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗಲೂ ಕೊಟ್ಟಿದ್ರು ಸ್ವೀಕರಿಸಿರಲಿಲ್ಲ ಈಗ ರಾಹುಲ್ ಗಾಂಧಿ ಮನವೊಲಿಕೆಗೆ ಮುಂದಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಜಾತಿ ಜನಗಣತಿ ಬಗ್ಗೆ ಇವತ್ತು ಪ್ರತ್ಯೇಕ ಚರ್ಚೆ ಮಾಡ್ತಾರೆ ಇದ್ದಾರೆ ಲೋಕಸಭೆ ಹೊಸ್ತಿಲಲ್ಲಿ ಜಾತಿ ಜನಗಣತಿ ವರದಿಯನ್ನು ಒಪ್ಕೊಂಡ್ರೆ ಕಷ್ಟವಾಗುತ್ತೆ ರಾಹುಲ್ಗೆ ಮನವರಿಕೆ ಮಾಡಿಕೊಡ್ತಾರೆ ಸಿ ಎಂ ಸಿದ್ದರಾಮಯ್ಯವರು ದೇಶಾದ್ಯಂತ ಜಾತಿ ಜನಗಣತಿ ಜಾರಿಯ ನಿಲುವಿನಲ್ಲಿದ್ದಾರೆ ರಾಹುಲ್ ಗಾಂಧಿ ಅವರು ನಮ್ಮ ಅದರಲ್ಲೂ ಕಾಂಗ್ರೆಸ್ ಕಾಂಗ್ರೆಸ್ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯದಲ್ಲಿ ಅದನ್ನು ಖಂಡಿತವಾಗಿ ಜಾರಿಗೆ ತರೋದಕ್ಕೆ ಅವರು ಒತ್ತಡವನ್ನು ಹಾಕ್ತಾರೆ ಅವರ ಮನವೊಲಿಕೆಗೆ ಸಿದ್ದರಾಮಯ್ಯವರು ಮುಂದಾಗಿದ್ದಾರೆ ಯಾಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗೆ ಸುಕೇಶ್ ಅವರಿಂದ ಪಡ್ಕೊಂಡ ಸುಕೇಶ್ ಈ ಹಿಂದೆ ಸಿದ್ದರಾಮಯ್ಯವರು ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಅವರೇ ಮುಂದಾಗಿದ್ದು ಜಾತಿ ಜನಗಣತಿ ಮಾಡಿಸೋದಕ್ಕೆ ಅವರೇ ವರದಿ ತಯಾರು ಮಾಡೋದಕ್ಕೆ ಕೇಳಿದ್ದು ಈಗ ಬೇಡ ಅಂತ ಇದ್ರಲ್ಲ ವರದಿ ಒಪ್ಕೊಳ್ಳೋದು ಕಷ್ಟ ಅಂತ ಇದರಲ್ಲ ಯಾಕೆ ರಾಹುಲ್ ಗಾಂಧಿ ಅವರು ಇಡೀ ದೇಶಾದ್ಯಂತ ಜಾತಿ ಜನಗಣತಿ ನಡೀಬೇಕು ಅನ್ನೋದ್ರ ಪರವಾಗಿದ್ದಾರೆ ಅನ್ನುವಂಥದ್ದು ಯಾಕಂದ್ರೆ ಯಾವ್ಯಾವ ರಾಜ್ಯದಲ್ಲಿ ಒಟ್ಟು ಇಡೀ ದೇಶದಲ್ಲಿ ಯಾವ್ಯಾವ ಜಾತಿಗಳಿದಾವೆ ರಾಜ್ಯವಾರವರಿಗೆ ಸಿಕ್ಕಿರುವಂತಹ ಮೀಸಲಾತಿ ಏನು ರಾಷ್ಟ್ರ ಮಟ್ಟದಲ್ಲಿ ಇರುವಂತಹ ಆದ್ಯತೆಗಳೇನು ಇದೆಲ್ಲದರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಅದರ ಪರವಾಗಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಬಿಹಾರದಲ್ಲೂ ಕೂಡ ಜಾತಿ ಜನಗಣತಿಯ ವರದಿ ಕೂಡ ಸಲ್ಲಿಕೆ ಸರ್ಕಾರ ಸ್ವೀಕಾರ ಕೂಡ ಮಾಡಿದೆ ರಾಜ್ಯದಲ್ಲಿ ಹೇಳೋಕು ಆದ್ರೆ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಗಣತಿಯ ಹೆಸರಿನಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅದನ್ನು ಮಾಡಿಸಿದ್ರು ಕೂಡ ಕೆಲವು ಕಾರಣಗಳಿಗಾಗಿ ಅವರು ಬಹುಶಃ ಅದನ್ನು ಅವತ್ತು ಒಪ್ಪಿಕೊಳ್ಳಲಿಲ್ಲ ವರದಿ ಪೂರ್ಣ ಆಗಿಲ್ಲ ಅಂತ ಹೇಳಿದ್ರು ಕೂಡ ಅಂಥ ಪರಿಸ್ಥಿತಿ ಇರಲಿಲ್ಲ ಬೇರೆ ಬೇರೆ ಕಾರಣಗಳು ಒಪ್ಪಿಕೊಂಡಿರಲಿಲ್ಲ ಆದರೆ ಈಗ ಬಿಹಾರದ ಬೆಳವಣಿಗೆಯ ನಂತರದಲ್ಲಿ ರಾಜ್ಯದಲ್ಲೂ ಕೂಡ ಜಾತಿ ಜನಗಣತಿ ವರದಿಯನ್ನು ಸರ್ಕಾರ ಸ್ವೀಕರಿಸಬೇಕು ಮತ್ತು ಅದನ್ನು ಬಹಿರಂಗಪಡಿಸಬೇಕು ಅನ್ನುವಂಥ ಒತ್ತಡ ಇದೆ ಇದಕ್ಕೆ ಎಲ್ಲೊಂದು ಕಡೆ ನವೆಂಬರ್ ಅಷ್ಟೊತ್ತಿಗೆ ಅದರ ಅಧ್ಯಕ್ಷರು ಅಂದ್ರೆ ಹಿಂದುಳಿದ ಅಧ್ಯಕ್ಷರ ಅವಧಿ ಕೂಡ ಮುಗಿಯೋದ್ರಿಂದ ಅಷ್ಟರ ಒಳಗಡೆ ವರದಿಯನ್ನು ಸ್ವೀಕರಿಸಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಡ್ತಾರ ಅಥವಾ ವರದಿಯನ್ನು ಸ್ವೀಕರಿಸಿದ್ರೆ ಅದನ್ನು ಬಹಿರಂಗಪಡಿಸಬೇಕಾದ ಒತ್ತಡ ಕೂಡ ಹೆಚ್ಚಾಗುತ್ತೆ ಅಷ್ಟೇ ಮಟ್ಟದ ವಿರೋಧ ಕೂಡ ಇದೆ ಈ ವಿಚಾರದಲ್ಲಿ ಏನು ತೀರ್ಮಾನದ ಬಗ್ಗೆ ಕೂಡ ರಾಹುಲ್ ಗಾಂಧಿ ಅವರ ಜೊತೆ ಕೂಡ ಇವತ್ತು ಸಿದ್ದರಾಮಯ್ಯ ಅವರು ಚರ್ಚೆಯನ್ನು ಮಾಡ್ಲಿಕ್ಕೆ ಕೂಡ ನಿರ್ಧರಿಸಿದ್ದಾರೆ ಅನ್ನುವಂಥದ್ದು ಹೇಗೆ ಲೋಕಸಭೆ ಚುನಾವಣೆಗೆ ಇದು ಅಡ್ಡಿ ಆಗ್ಬಹುದು ಹೇಗೆ ನಿರ್ವಹಿಸಬೇಕು ಅದರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಇರುವಂತಹ ಮಾಹಿತಿ ಕೂಡ ಇದೆ ಅರವಿಂದ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಸುಖೇಶ್ ಧನ್ಯವಾದ ಇವರೇ ಮುತುವರ್ಜಿ ವಹಿಸಿ ಅವತ್ತನ್ನು ಎರಡು ಸಾವಿರದ ಹದಿನೈದರಲ್ಲಿ ಇವರೇ ಜಾತಿ ಜನಗಣತಿ ಮಾಡಿಸೋದಕ್ಕೆ ಆಗಿನ ಸಮಾಜ ಕಲ್ಯಾಣ ಸಚಿವರಾಗಿದ್ದ ಆಂಜನೇಯ ಅವರ ಪ್ರಯತ್ನದ ಮುಖಾಂತರವಾಗಿ ಆಗಿತ್ತು ಬಟ್ ಈಗ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಲೋಕಸಭಾ ಚುನಾವಣೆ ಹತ್ತಿರದಲ್ಲಿರಬೇಕಾದ್ರೆ ಜಾತಿ ಜನಗಣತಿ ವರದಿಯನ್ನು ಒಪ್ಪಿಕೊಂಡು ಬಿಟ್ಟರೆ ಸ್ವೀಕಾರ ಮಾಡಿಬಿಟ್ರೆ ಚುನಾವಣೆಯಲ್ಲಿ ಅದು ಹೊಡೆತ ಕೊಡುತ್ತೆ ಅಂತ ಸಿದ್ದರಾಮಯ್ಯನವರ ಅನಿಸಿಕೆ ಹಾಗಾಗಿ ರಾಹುಲ್ ಗಾಂಧಿಯವರು ದೇಶಾದ್ಯಂತ ಈ ಕೆಲಸ ಆಗಬೇಕು ಅಂತಿದ್ದಾರಲ್ಲ ಅವರ ಮನವೊಲಿಕೆ ಮಾಡಿ ಸದ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಅದನ್ನು ಒಪ್ಕೊಳ್ಳೋದು ಬೇಡ ಲೋಕಸಭಾ ಚುನಾವಣೆ ಒಂದು ಮುಗಿಲಿ ಆಮೇಲಿಂದ ಬೇಕಾದರೆ ಅದನ್ನು ಒಪ್ಪಿಕೊಳ್ಳೋಣ ಅಂತಕ್ಕಂಥದ್ದು ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡ್ಬೋದು ಈಗ ಇಸ್ಕೊಂಡು ಬಟ್ ಅದನ್ನು ವರದಿಯನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಸ್ವಲ್ಪ ಚುನಾವಣೆ ದೃಷ್ಟಿಯಿಂದ ಕಷ್ಟ ಆಗುತ್ತೆ